ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಹಾಲು ಬಿಸಿಗಿಡೋದ್ರಿಂದ ಇವತ್ತು ನನ್ನ ದಿನ ಶುರು ಆಗಿದೆ. ಸೊ ಸಾಮಾನ್ಯ ಟೈಕೊಂಡು ಕ್ಲಾಸ್ಗೆ ಹೋಗಿರ್ತಾನೆ, ಹಸ್ಬೆಂಡ್ ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ. ಇದು ಬೆಳಿಗ್ಗೆ ಹಾಲು ಕಾಫಿ ಮಾಡ್ಕೊಳ್ಳೋದು ಹಸ್ಬೆಂಡ್ ಕೆಲಸ, ಯಾಕೆಂದರೆ ನಾನೇನು ಕುಡಿಯಲ್ಲ, ಹಂಗಾಗಿ ಅವ್ರು ಮಾಡ್ಕೊತಾರೆ. ಬಟ್ ಇವತ್ತು ನಾನು ಇಡ್ತಾ ಇದ್ದೆ. ಜೊತೆಗೆ ಅಡುಗೆಗೂ ಕೂಡ ರೆಡಿ ಮಾಡೋಣ ಅಂತೇಳಿ, ಅಡುಗೆ ಟಿಫಿನ್ ಎಲ್ಲ ರೆಡಿ ಮಾಡಬೇಕಲ್ಲ. ಸೊ ಅಡುಗೆಗೆ ಮೊಸಪ್ಪು ಸಾರು ಮಾಡೋಣ ಅಂತೇಳಿ ಸೊಪ್ಪು ತೊಳೆಯೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊಪ್ಪು ಇದು ಮಿಕ್ಸ್ ಸೊಪ್ಪು, ಹಿಂದಿನ ದಿನ ಹೇಳಿದೆ ಅಮ್ಮನ ಮನೆಯಿಂದ ಬರ್ತಾ ಸೊಪ್ಪು ತಂದಿದೆ ಅಂತೇಳಿ. ಮೆಂತ್ಯ, ಸಬ್ಸಿಗೆ ಸೊಪ್ಪು, ಅರವೆ ಸೊಪ್ಪು, ಚಕ್ಕುತ ಮತ್ತು ಪಾಲಕ್, ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಕಟ್ಟಿ ಕೊಡ್ತಾರೆ ಮೊಸಪ್ಪಿಗೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮೊಸಪ್ಪಂತೂ. ಸೊ ಇಲ್ಲಿ ಬೇಳೆ ಬೇಯೋದಕ್ಕೆ ಅಂತ ಇಟ್ಟಿದೆ. ಅದರ ಜೊತೆಗೆ ಒಂದು 4 ಒಣಮೆಣಸಿನ್ಕಾಯಿ, ಒಂದೆರಡು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ, ಜೊತೆಗೆ ಸೊಪ್ಪು ಮತ್ತು 1 ಸ್ಪೂನ್ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಕೂಗಿಸ್ಬೇಕು. ಒಂದು 3-4 ವಿಷಲ್ ಚೆನ್ನಾಗಿ ವಿಷಲ್ ಬರೆಸಿ ಅದಾದಮೇಲೆ ಎತ್ಕೊಂಡು ಮಸಿದ್ರಾಯಿತು. ಅಥವಾ ಮಿಕ್ಸಿನಲ್ಲಿ ಒಂದೇ ಒಂದು ರೌಂಡ್ ಸುಮ್ಮನೆ ಆನ್ ಮಾಡಿ ಆಫ್ ಮಾಡ್ಬೋದು, ಇಲ್ಲ ತುಂಬ ಬೇಯಿಸಿದರೆ ಮಸ್ತ್ಬಿಟ್ರೆ ಅನ್ನೋ ಆಗುತ್ತೆ, ಮೊಸಪ್ಪಿಗೆ ರೆಡಿ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಿಜವಾಗ್ಲೂ. ಈ ಮಿಕ್ಸ್ ಸೊಪ್ಪಲ್ಲಿ ಮಾಡಿರೋ ಮೊಸಪ್ಪು ಸೂಪರಾಗಿರುತ್ತೆ. ಸೊ ಅಡುಗೆಗೆ ರೆಡಿ ಮಾಡ್ತಾ ಇದೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಹೇಳಿದರು, ಅಕ್ಕ ಸೊಪ್ಪು ಸಾರು ಜೊತೆಗೆ ಬದನೆಕಾಯಿ ಯೂಸ್ ಮಾಡಬೇಡಿ ಅಂತೇಳಿ. ಹಾಗಾಗಿ ನಾನು ಈ ಸತಿ ಬದನೆಕಾಯಿ ಹಾಕಿಲ್ಲ, ಸೊಪ್ಪು ಹಾಕೋ ಜೊತೆಗೆ ಬದನೆಕಾಯಿ ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ಸೊ ನೀವು ಹೇಳಿದ ಫಾಲೋ ಮಾಡಿದ್ದೀನಿ. ನಮ್ಮನೇಲಿ ಯೂಶ್ವಲಿ ಮೊಸಪ್ಪು ಮಾಡಿದ್ರೆ ಆಲೂಗಡ್ಡೆ, ಬದನೆಕಾಯಿ, ಒಣ ಅವರೆಕಾಳು ಅಥವಾ ಹಸಿ ಅವರೆಕಾಯಿ ಎಲ್ಲನೂ ಹಾಕಿನೇ ಮಾಡೋದು. ಹಾಗಾಗಿ ನಾವು ಅದೇ ಥರನೇ, ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಅಪ್ಪ ಅಮ್ಮ ಹೆಂಗೆ ಏನು ಮಾಡ್ತಿದ್ರು ಅದೇ ಪದ್ಧತಿ ನಾವು ಫಾಲೋ ಮಾಡೋದು. ಮತ್ತು ಅತ್ತೆ ಮಾವ ಇಬ್ಬರದ್ದು ಒಂದೇ ಊರಾಗಿರೋದ್ರಿಂದ ಒಂದೇ ಥರ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಹಾಗಾಗಿ ನಾವು ಅದೇ ಥರ ಫಾಲೋ ಮಾಡ್ತೀವಿ ಅಂತ. ಸೊ ಸೊಪ್ಪು ಸಾರಿಗೆ ಅಥವಾ ಮೊಸರು ಸಾರಿಗೆ ನಾವು ಬದನೆಕಾಯಿ ಯೂಸ್ ಮಾಡ್ತಿದ್ವಿ, ಹಾಗಾಗಿ ನಾನು ಹಾಕ್ತಾ ಇದೆ. ಬಟ್ ಇವಾಗ ನೀವು ಹೇಳಿದ್ದೀರಾ ಅಂತ ಇವತ್ತು ಹಾಕಿಲ್ಲ. ಇನ್ನು ಇನ್ನೊಂದು ಕಡೆ ಟಿಫನ್ಗೆ ಸೊಪ್ಪು ಕೂಗೋದಕ್ಕೆ ಅಂತ ಇಟ್ಟೆ, ಅದನ್ನು ಮಸ್ತ್ಬಿಟ್ಟು ಒಗ್ಗರಣೆ ಮಾಡೋಣ ಅಂತೇಳಿ. ಇನ್ನೊಂದು ಕಡೆ ಚಿತ್ರಾನ್ನ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ. ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೇಳೆ ಹಾಕಿಲ್ಲ, ಖಾಲಿ ಆಗ್ಬಿಟ್ಟಿತ್ತು, ಉದ್ದಿನಬೇಳೆ ಮಾತ್ರ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಇಷ್ಟನ್ನು ಹಾಕಿ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ. ಇವತ್ತು ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ. ನೀವು ಕ್ಯಾರೆಟ್ ತುರಿ ಹಾಕಿದ್ರೆ ಕ್ಯಾರೆಟ್ ಚಿತ್ರಾನ್ನ, ಕ್ಯಾಪ್ಸಿಕಮ್ ಹಾಕಿದ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನ, ಹಸಿ ಬಟಾಣಿ ಹಾಕಿದ್ರೆ ಹಸಿ ಬಟಾಣಿ ಚಿತ್ರಾನ್ನ, ಆ ಥರ ಅಲ್ವಾ? ಸೊ ಇವತ್ತು ನಾನು ಕ್ಯಾರೆಟ್ ಚಿತ್ರಾನ್ನ ಮಾಡ್ತಿದ್ದೀನಿ. ಟೊಮೊಟೊ ಮತ್ತು ಒಂದು ಟೊಮೊಟೊ ಮತ್ತು ಒಂದು ಕ್ಯಾರೆಟ್ ಸಣ್ಣಕ್ಕೆ ತುರಿದ್ಬಿಟ್ಟು ಹಾಕಿದ್ದೀನಿ. ಕ್ಯಾರೆಟ್ ಚಿತ್ರಾನ್ನ ಮಾಡಿದ್ರೆ ಏನು ಅಂದರೆ, ನೀವು ಎಷ್ಟೇ ಅರಶಿನ ಪುಡಿ ಏನೇ ಹಾಕಿದ್ರೂ ಆ ಅನ್ನಕ್ಕೆ ಕಲಿಸಿದಾಗ ಅದೊಂಥರ ಆರೆಂಜ್ ಕಲರ್ ಬರುತ್ತೆ, ಯಾಕಂದರೆ ಕ್ಯಾರೆಟ್ ಹಾಕಿರ್ತೀವಲ್ಲ ಹಂಗೆ. ಹಂಗಾಗಿ ಮತ್ತು ಟೇಸ್ಟ್ ವೈಸ್ ತುಂಬ ಚೆನ್ನಾಗಾಗುತ್ತೆ. ಕ್ಯಾರೆಟ್ ಹಾಕಿರ್ತಿ, ಇವಾಗ ಕ್ಯಾರೆಟಲ್ಲಿ ಬೇರೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ರೀತಿ ಚಿತ್ರಾನ್ನ ಕೂಡ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಸೊ ಕ್ಯಾರೆಟ್ ಚಿತ್ರಾನ್ನ ರೆಡಿ ಆಯಿತು. ಈಗ ಇದಕ್ಕೆ ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಿಂಬೆಹಣ್ಣು ಹಿಂಡಿದ್ರೆ ಚಿತ್ರಾನ್ನ ರೆಡಿ. ಸ್ಟೌ ಆಫ್ ಮಾಡಿಬಿಟ್ಟು ಆರ್ಕೊಂಡ್ಮೇಲೆ ಒಂದು ನಿಂಬೆಹಣ್ಣು ಹಿಂಡಿದ್ರೆ ಟಿಫನ್ ಕೂಡ ರೆಡಿ ಆಯಿತು. ಸೊ ನಾನು ಯಾವಾಗಲೂ ಬೆಳಗ್ಗೆ ಹೊತ್ತು ಟಿಫನ್ ಜೊತೆಗೆ ಅಡುಗೆನೂ ಮಾಡಿಬಿಡ್ತೀನಿ, ಯಾಕೆಂದರೆ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕಲ್ವ. ಹಾಗಾಗಿ ಈಗ ಬೇಸಿಗೆ ಆಗಿರೋದಕ್ಕಂತೂ ಬೆಳಿಗ್ಗೆ ಟಿಫನ್ನ ನಾವು ಮಧ್ಯಾಹ್ನ ತಿಂತೀವಿ ಅಂದರೆ ಸ್ವಲ್ಪ ಕಷ್ಟನೇ. ಹಾಗಾಗಿ ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಬಿಡ್ತೀನಿ, ನನಗೂ ಈಸಿ ಆಗುತ್ತೆ ಕೆಲಸ ಅಂತ ಅಷ್ಟೇ. ಸೊ ಇವಾಗ ಟಿಫಿನ್ ರೆಡಿ ಆಯಿತು. ನಾನು ಆಗಲೇ ಹೇಳಿದಾಗೆ ಚಿತ್ರಾನ್ನ ಯೆಲ್ಲೋ ಕಲರ್ ಚಿತ್ರಾನ್ನ ಹೋಗಿ ಸ್ವಲ್ಪ ಆರೆಂಜ್ ಕಲರ್ ಆಗಿಬಿಡುತ್ತೆ, ಯಾಕೆಂದರೆ ಅದು ಕ್ಯಾರೆಟ್ ಹಾಕಿರ್ತೀವಲ್ಲ. ಹಾಗಾಗಿ ಸೊ ಟಿಫನ್ನೆಲ್ಲ ಮಾಡಿಕೊಂಡು ಜೊತೆಗೆ ಜಾಮೂನ್ ಕೂಡ ಇತ್ತು, ಚೆನ್ನಾಗಿತ್ತು ಜಾಮೂನ್. ಬೆಳಗ್ಗೆಗಂತೂ ಇನ್ನೂ ಟೇಸ್ಟಿಯಾಗಿತ್ತು. ಸೊ ಟಿಫನ್ನೆಲ್ಲ ಆದಮೇಲೆ ಅಡುಗೆನೂ ಆಗೋಯಿತು, ಟಿಫನ್ನೂ ಆಗುತ್ತೆ. ಬೆಳಗ್ಗೆನೆ ಅಡುಗೆ ಟಿಫನ್ ಎರಡು ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ಅಡ್ವಾಂಟೇಜ್ ಅಂದರೆ ಅಡುಗೆ ಮನೆ ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಸಂಜೆವರೆಗೂ ಅಡುಗೆ ಮನೆ ಗಲೀಜೇ ಆಗಲ್ಲ. ಏನು ಮಧ್ಯದಲ್ಲಿ ಅಂದರೆ ಆ ಕಾಫಿ ಟೀ ಮಾಡ್ಕೊಂಡಿರ್ತೀವಿ, ನಾನು ಸಣ್ಣ ಪುಟ್ಟದ ಏನಾದ್ರು ಮಾಡಿರ್ತೀವಿ ಅಷ್ಟೇ. ಬಟ್ ಅಡುಗೆ ಮನೆ ಅಂತೂ ಗಲೀಜೇ ಆಗಲ್ಲ, ಯಾಕೆಂದರೆ ಬೆಳಗ್ಗೆನೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನಾಗಿರುತ್ತೆ. ಅದೊಂದು ಮೇನ್ ಅಡ್ವಾಂಟೇಜು, ಯಾಕಂದರೆ ಮತ್ತೇನು ಅಡುಗೆ ಮಾಡಲ್ವಲ್ಲ. ಹಾಗಾಗಿ ಮತ್ತು ಕೆಲಸಗಳು ತುಂಬ ಫ್ರೀ ಆಗುತ್ತೆ. ಬೆಳಗ್ಗೆನೇ ನೀವು ಅಡುಗೆ ಕೆಲಸ ಮುಗಿಸ್ಬಿಟ್ರೆ ಅದಾದಮೇಲೆ ಒಂದು ಕಡೆಯಿಂದ ಕ್ಲೀನಿಂಗ್ ಕೆಲಸ ಮಾಡ್ಕೊಂಬಿಟ್ರೆ ಇನ್ನು ದಿನ ಪೂರ್ತಿ ಫ್ರೀ ಇರುತ್ತೆ. ಮಧ್ಯಾಹ್ನ ಟೈಮ್ ಏನಿದ್ರೂ ರೈಸ್ ಮಾಡ್ಕೋಬೋದು. ನಮಗೇನು ಮಧ್ಯಾಹ್ನ ಟೈಮ್ ಮುದ್ದೆ ಮಾಡೋ ಅಭ್ಯಾಸ ಇಲ್ಲ, ಹಾಗಾಗಿ ಮಧ್ಯಾಹ್ನ ಟೈಮ್ ಬರೀ ರೈಸ್ ಮಾತ್ರ ಮಾಡೋದು. ಸೊ ಅದಕ್ಕೆ ಸರಿ ಹೋಗುತ್ತೆ, ಏನು ಎಕ್ಸ್ಟ್ರಾ ಕೆಲಸ ಅಂತ ಅನ್ಸಲ್ಲ. ಸೊ ಹೀಗಿರುತ್ತೆ ಫ್ಯಾಮಿಲಿ ನನ್ನ ಬೆಳಗ್ಗಿನ ರೊಟೀನ್. ಎಸ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಮತ್ತೆ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನನ್ನ ಮಗ ಚೀಕು ಬಂಟಿ ನೋಡ್ತಾ ಇದ್ದೇನೆ, ಸ್ವಲ್ಪ ಕಮ್ಮಿ ಕೊಡ್ಕೊಂಡೆ. ಸೊ ಏನಂದರೆ ಇದು ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಆಗ್ತಾ ಇಲ್ಲ, ಇತ್ತೀಚೆಗೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ರೊಟೀನ್ ಆಗ್ತಾ ಇದೆ. ಬೆಳಗ್ಗೆ ವ್ಲಾಗ್ನ ಮಾಡಿದ್ರೆ ಮತ್ತೆ ಸಂಜೆ ಮೇಲೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು, ಮಧ್ಯದಲ್ಲಿ ವ್ಲಾಗ್ ಮಾಡೋಕೆ ಆಗ್ತಾನೆ ಇಲ್ಲ, ಅಷ್ಟು ಬ್ಯುಸಿ ಕೆಲಸ ಅದಕ್ಕೆ. ಸೊ ಹಿಂಗೆ ಇವಾಗ ಬಿಸಿ ಬಿಸಿ ಕಾಫಿ, ಬೆಳಗ್ಗೆ ಸಂಜೆ ಟೈಮ್ ಕಾಫಿ. ಒಂದೊಂದ್ಸತಿ ಬಿಟ್ಬಿಡ್ತೀನಿ, ಕುಡಿಯಲ್ಲ ಒಂದೊಂದು ವಾರ. ಅದು ಒಂದು ವಾರ ಆದಮೇಲೆ ಮತ್ತೆ ಅಯ್ಯೋ ಕುಡಿಯೋಣ ಕುಡಿಯೋಣ ಅನಿಸ್ತಾ ಇರುತ್ತೆ, ಅವಾಗ ಮತ್ತೆ ಶುರು ಮಾಡ್ಕೊತೀನಿ. ಹಿಂಗೆ ಸಾಕ್ತಾ ಇದೆ ಕತೆ. ಸೊ ಇವಾಗ ಅಡುಗೆ ಮಾಡಬೇಕು,
ಅಡುಗೆ ಮೊಸಬ್ ಸಾಂಬಾರ್ ಇದೆ, ಅದಕ್ಕೆ ಸೈಡ್ಗೆ ಏನಾರು ಎಗ್ ಬುರ್ಜಿ ಅವ್ರ ಆಮ್ಲೆಟ್ ಏನು ಬೇಕೋ ಕೇಳ್ಬಿಟ್ಟು ಮಾಡಿಕೊಂಡು ಮುದ್ದೆ ಮಾಡಿ ಊಟ ಮಾಡೋದು. ಹಿಂಗೆ ಫ್ಯಾಮಿಲಿ ಒಂದು ದಿನ ಸಾಕ್ತಾ ಇದೆ. ಸಾಮಾನ್ಯವರು ನಿದ್ದೆ ಮಾಡಿ ಎದ್ಬಿಟ್ಟು ಸೋಫಾನ ಬೆಡ್ ಮಾಡ್ಕೊಂಬಿಟ್ಟವ್ರೆ. ಫುಲ್ ಚೇಂಜ್ ಸೋಫಾ, ಹೆಂಗಿದ್ದು ಸೋಫಾನ ಬೆಡ್ ಮಾಡಿಕೊಂಡು ನೋಡಿ, ಆ ದಿಂಬೆಲ್ಲ ಹಾಕ್ಕೊಂಡು ಅವನೊಂದು ಸೋಫಾನ ಬೆಡ್ ಕಂಪ್ಲೀಟಾಗಿ ಬೆಡ್ ಮಾಡ್ಕೊಂಬಿಟ್ಟವನೆ. ಸೊ ಆರಾಮಾಗಿ ನಿದ್ದೆ ಮಾಡ್ತಾನೆ ಅದ್ರ ಮೇಲೆ. ನಮ್ಮ ಕೂತ್ಕೊಳ್ಳೋಕ್ಕೂ ಬಿಡಲ್ಲ, ಜಾಗ ಸಾಕಾಗಲ್ಲ ಜಾಗ ಸಾಕಾಗಲ್ಲ ಅಂತ ಅವ್ನ ಮಾತ್ರ ಮಲ್ಕೊಂಡು ನಿದ್ದೆ ಮಾಡ್ತಾನೆ ಚೆನ್ನಾಗಿ. ಹಿಂಗೆ ಬೆಳಗ್ಗೆಯಿಂದ ನಡೀತಾ ಇದೆ. ಸೊ ಕೆಲಸ ಇರೋದ್ರಿಂದ ಸ್ವಲ್ಪ ಬ್ಯುಸಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಕೆಲಸ ಅಂತ. ಹಾಗಾಗಿ ವ್ಲಾಗ್ ಏನು ಮಧ್ಯದಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಿಂಗೆ ಫ್ಯಾಮಿಲಿ, ಆ್ಯಂಡ್ ಏನಾದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅಂದರೆ ಏನು ಒಂದು ದಿನದ ಕಂಪ್ಲೀಟ್ ಡೇ ವ್ಲಾಗ್ ಹಾಕಿರ್ತೀನಿ, ಅದನ್ನು ಒಂದು ನಿಮಿಷದಲ್ಲಿ ಮಿನಿ ವ್ಲಾಗ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ. ಸಮನ್ ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ. ಸೊ ಹಾಸಿನಿ ಸಂತೋಷ ಅಂತಲೂ ಕೂಡ ಅದರಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಅಲ್ಲೂ ಕೂಡ ಫಾಲೋ ಮಾಡಿ. ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ರೆ ಮಿನಿ ವ್ಲಾಗ್ ಇರುತ್ತೆ, ಒಂದು ನಿಮಿಷದಲ್ಲಿ ಕಂಪ್ಲೀಟ್ ಡೇನ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಕಾಫಿ ಕೊಡ್ಬಿಡ್ತೀನಿ, ಮತ್ತೆ ನೋಡೋಣ ಸೈಡ್ಸ್ಗೆ ಏನಾದರೂ ಮಾಡಬೇಕು. ಕಾಫಿ ಕುಡ್ಕೊಂಡ್ಬಿಡ್ತೀನಿ ರಿಫೆಸ್ಟ್. ಇವನು ಎಷ್ಟು ಕೇಡಿ ಅಂದರೆ, ಇವನು ನಮ್ಮ ಅಮ್ಮ ಮನೆಗೆ ಹೋದಾಗ ನಾವು ಗೋಬಿ ತಿಂದಿದ್ದು ವಿಡಿಯೋದಲ್ಲಿ ನೋಡ್ಬಿಟ್ಟು, ಇದು ಅವನೇ ಯಾರು ಎತ್ತಕ್ಕೆ ಸಾಧ್ಯ ನನಗೋಸ್ಕರ ಮಸ ಏನಪ್ಪ ನಂಗೋಸ್ಕರ ಮಸಾಲ್ ಪುರಿ, ನಂಗೋಸ್ಕರ ಮಸಾಲ್ ಪುರಿ, ಈ ಕಿತ್ತೋಗಿರೋ ಗೋಬಿ ನಂಗೋಸ್ಕರ ಮಸಾಲ್ ಪುರಿ. ನಾವು ವಿಡಿಯೋದಲ್ಲಿ ನೋಡ್ಬಿಟ್ಟು ನನ್ ಬುಟ್ಟಿ ನೀವು ತಿಂದಿದ್ದೀರಾ ಅಂತ ಶುರು ಮಾಡ್ದವನು ತರ್ಸ್ಕೊಳ್ಳೋರ್ಗು. ಸೊ ಇಲ್ಲಿ ನಂದು ಮಸಾಲ್ ಪುರಿ, ಮಸಾಲ್ ಪುರಿ ಇದು, ಮಸಾಲ್ ಪುರಿ ಇದು, ಮಸಾಲ್ ಪುರಿ ಇದು, ಮಸಾಲ್ ಪುರಿ ನಮ್ಗೆ ಅವನಿಗೋಸ್ಕರ ಗೋಬಿ, ಅದು ನಮಗೋಸ್ಕರ ಮಸಾಲ್ ಪುರಿ. ಶೇರ್ ಮಾಡ್ತೀಯಾ ಈಗ? ಶೇರ್ ಮಾಡ್ತೀಯಾ ನೀನು? ಗೋಬಿ ಕೊಟ್ರೆ ನಾನು ಮಸಾಲ್ ಪುರಿ ಕೊಡ್ತೀನಿ ಒಂದು ಸ್ವಲ್ಪ. ಗೋಬಿ ಹಾಂ ಕೊಡ್ತೀಯಾ? ಶೇರ್ ಮಾಡ್ತೀಯಾ? ಅದಕ್ಕೆ ಶೇರ್ ಮಾಡ್ಕೋಬೇಕು. ಒಟ್ಟಿಗೆ ಇದೆ ನಂದು ಸೇರಿ. ನಾವು ಪಾನಿಪುರಿ ಮಿಕ್ಸ್ ಮಾಡ್ಕೊಳ್ಳ. ಸಾಮಾನ್ಯವರು ಹೆಂಗಮ್ಮ ಕವರ್ ಕೇಳಕ್ ಬರಲ್ಲ. ಆಲ್ರೆಡಿ ಇವಾಗ ತಂದವ್ರೆ ಪಾರ್ಟಿ ಮಾಡಿದ್ದ. ಸ್ಪೂನ್ ಕೊಡ್ತೀಯ ಕಂದ ಒಂಚೂರು? ಫೋನ್ ಒಂದು ಸ್ಪೂನ್ ಕೊಡಿದ್ದೆ ಇದು ಒಂದ ತಂದಿರೋದು ಎರಡಾ? ಇದು ಮಸಾಲ ಪುರಿ. ಏಕ್ ಇಷ್ಟೊಂದು ಕೊಟ್ಟವ್ರ ಏಕ್ಗೆ? ಮಸಾಲ ಎಲ್ಲ ಜಾಸ್ತಿ ಕೊಟ್ಟವ್ರೆ ಅನ್ಸುತ್ತಲ್ವಾ? ಅಲ್ಲಿ ತಿಂದ್ರೆ ನಾವು ಇಷ್ಟೊಂದು ಇರಲ್ಲ. ಇದು ಶಾಂತಿ ಸಾಗರ್ ಅಲ್ಲಿ ಅಂದ್ರೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಅಂದ್ರೆ ಪಾರ್ಸ್ ಅಲ್ಲೇ ತಿಂದ್ರೆ ಅಲ್ಲೇ ತಿನ್ನೋದಕ್ಕಿಂತ ಪಾರ್ಸಲ್ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಕೊಡುತ್ತೆ. ಯಾಕತ್ತಾರ ಸೊ ಇಲ್ಲಿ ನಮ್ಗೆ ಗೋಬಿ ರೆಡಿ, ಅಲ್ಲ ಏನಿದು ಮಸಾಲ ಪುರಿ ರೆಡಿ. ತಗೋಬಾಗಿ ಒಂಚೂರ.
ವಿಡಿಯೋ ನೋಡ್ಬಿಟ್ಟು ಟ್ಯಾಕ್ಸ್ ಹಾಕ್ಬಿಟ್ನಲ್ಲ ಅವ್ರು ಕೊಡೋದಿನ್ನ ಯೂಟ್ಯೂಬರ್ ಕೊಡೋದಲ್ಲ ನಾವು ಹಾಕೋದಿಲ್ಲ ಏನು ಯೂಟ್ಯೂಬರ್ ಕೊಡೋದು ನಾನು ಹೇಳಿದ್ ಯಾವ ವಿಡಿಯೋ ಹೇಳು ಅದಿನ್ನ ಹಾಕ್ಯಾಳ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ನಲ್ಲ ಗ್ಯಾಲರಿಲಿ ಅದ್ ನೋಡ್ಬಿಟ್ಟ ಏನೋ ಪಾನಿಪುರಿ ಟೇಸ್ಟ್ ಎಲ್ಲರೂ ಇಷ್ಟ ಇದನ್ನ ಇರ್ತಿಲ್ಲ ಒಂದು ಬಾಯಿಗೆ ಅನ್ನೋ ತರ ಟೇಸ್ಟ್ ನೀನು ಕರ್ನಾಟಕ ಬೇಲ್ ಹೌಸ್ ಸೂಪರ್ ಏನ ಅಷ್ಟು ಸೋತ್ಬಿಟ್ರೆ ಏನ್ ಮಾಡ್ತೀಯ ಸಮನ್ಯು ಅಳ್ಕೊಂಡೇ ಇರ್ತೀಯ ಎಂಟೂರೆ ಒಂದ್ ಫುಲ್ಲು ಒಂದ್ ಪಾಪ ನನ್ ಬೆಡ್ ಮೇಲೆ ಮರಿತೀನಿ ಎಲ್ಲೂ ಹೋಗಲ್ಲ ಸೋತ್ಬಿಟ್ರೆ ಇದೇನ್ ಬ್ಲಾಕ್ ಮೇಲೆ ಇವನು ಇವನ್ ಜೊತೆಗೆ ಆಟ ಆಡಕ್ಕೆ ಇರಂಗ್ ಬರ್ಬೇಕು ನಾವು ಅಲ್ಲ ಆಡ್ತಿರೋದು ಲುಡೋ ಲುಡೋ ನೀನ್ ಆಡೋ ಲುಡೋ ಆಡಕ್ಕೆ ಅಂತ ಕರ್ಕೊಂಡ್ಬಿಟ್ಟು ಸೋತ್ಬಿಟ್ರೆ ರಾತ್ರಿ ಎಲ್ಲ ಅಳ್ತಾರಂತೆ ಮಗೆ ಟೈಕೊಂಡು ಹೋಗಲ್ವಂತೆ ಎಷ್ಟು ಮೋಸ ಇವನು ಅಯ್ಯೋ ಕಾಯಿ ಬೀಳ್ತಿದ್ದು ತಾನೇ ದಡ್ಡ ಕಾಯಿ ಕೊಟ್ಟು ಹಾಕ್ಬಿದ್ರೆ ಹೆಂಗ ನಮ್ ಮುಂದಕ್ಕೆ ಹೋಗೋದು ಮಾಡ್ಕೊತೀವಿ ಬಾ ಎಷ್ಟು ಬ್ಲಾಕ್ ಮೇಲ್ ಮಾಡ್ತಾವ್ರಿ ಅವನು ಬೆಡ್ ಮೇಲೇನೆ ಹಾಲು ಏನ್ ಬಾರಿ ಬಡ್ಡಿ ಒಂದು ಸ್ನಾನ ಬಂದಿ ಬೆಡ್ ಮೇಲೇನೆ ಸದ್ಯ ಅದಕ್ಕಾರ ಬಾತ್ರೂಮ್ ಗೊತ್ತಿಲ್ಲ ನಾನೆಲ್ಲ ಅದನ್ನ ನಾನೆಲ್ಲ ಅದನ್ನು ಬೆಡ್ ಮೇಲೆ ಮಾಡ್ಬಿಡ್ತೀರ ಅನ್ಕೋಬಿಟ್ಟೆ ಪಾಪ ಸದ್ಯ ಸಲ ಅದಕ್ಕೆ ಈಗ ನಿನ್ಗೆ ರಾಯಲ್ ಮೀನಾಕ್ಷಿ ಯಾರು ಅದು ಹೋಗಿರೋ ರಾಯಲ್ ಮೀನಾಕ್ಷಿಗೆ ಟಿಕೆಟ್ ಗಿಂತ ಪಾಪ್ಕಾರ್ನ್ ಕಳಿಸ್ಲಿ ಪಾಪ್ಕಾರ್ನ್ ಬಿಳಿಸ್ಬಿಟ್ಟ ಆಮೇಲೆ ಬಟ್ಟೆ ಹೋಗಿ ತಗೊ ಬಂದ್ರ ಮಾಲಲ್ಲಂತೂ ಅದೊಂದು ಮೋಸ ಅಪ್ಪ ಅಲ್ವಾ ಟಿಕೆಟ್ ಕಮ್ಮಿ ಇರ್ತದೆ ಪಾಪ್ಕಾರ್ನ್ ಟಿಕೆಟ್ ಗಿಂತ ಜಾಸ್ತಿ ಅದನ್ನ ಬಿಳಿಸ್ಬಿಟ್ಟ ಫೈನಲಿ ಏನಾಡಾಯ್ತಪ್ಪ ಏನಾಡಾಯ್ತು ಆಟ ಆಡಿದಾಯ್ತು ಏನೇನ್ ಆಡಿದ್ವಿ ನಾವು ಲುಡೋ ಆಡ್ದ ಮೋಸ ಮಾಡಿ ಮಾಡಿ ನನ್ನ ಸೋಲಿಸ್ಬಿಟ್ಟು ಇವನ್ ಗೆದ್ಬಿಟ್ಟ ಆಮೇಲೆ ಸ್ನೇಕ್ ಲ್ಯಾಡರ್ ಆಡ್ದು ಸ್ನೇಕ್ ಲ್ಯಾಡರ್ ಅಲ್ಲಿ ಯಾರು ವಿನ್ ಆಗಿದ್ದ ಸಾಮಾನ್ಯ ಅದ್ರಲ್ಲಿ ಮೋಸ ಮಾಡಕ್ ಆಗಿರೋದು ಅದಕ್ಕೆ ನಾನ್ ಗೆದ್ಬಿಟ್ಟೆ ಅದ್ರಲ್ಲಿ ಮೋಸ ಮಾಡಂಗಿದ್ರೆ ಇವರೇ ಗೆದ್ಬಿಡೋರು ಮೋಸ ಮಾಡ್ಕೊಂಡು ಇನ್ನೇನು ಲುಡೋದಲ್ಲಿ ಯಾಕೆ ನನ್ ಕಾಯಿನೆಲ್ಲ ಹೊಡೆದ್ಬಿಟ್ಟು ನನ್ ಕಾಯಿನೆಲ್ಲ ನೀವೇ ನಡ್ಸ್ಕೊಬಿಟ್ಟು ಇನ್ನೇನು ಮೋಸ ಮಾಡುತ್ತಾನೆ ಗೆದ್ದು ಅವ್ನ್ ಗೆಲ್ಬೇಕು ಅಂದ್ಬಿಟ್ಟು ಅದು ಕಾಯಿ ಸಿಕ್ಕಿರೋ ಕಾಯಿನ ಹೊಡೆಯಕ್ ಬಿಡ್ತಾ ಇಲ್ಲ 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 ಹೊಡಿಬಾರ್ದು ಹೊಡಿಬಾರ್ದು ಅವ್ರು ಇವನ್ ಬೇಡ ನಾನು ರಾತ್ರಿ ಎಲ್ಲ ಇಳ್ತೀನಿ ಸೋತ್ಬಿಟ್ರೆ ಅಳ್ಳಾಡಲ್ಲ ಮೋಸ ಮಾಡಿ ಮಾಡಿ ಆಟಕ್ಕೆ ಬರೋದೇನ್ಕೆ ಮೋಸ ಮಾಡೋದೇನ್ಕೆ ಗೆಲ್ಲಕ್ಕೆ ಸೋಲಕ್ಕೆ ಧೈರ್ಯ ಇದ್ರೆ ಬರ್ಬೇಕು ಆಟಕ್ಕೆ ಇಲ್ಲಾದ್ರೆ ಬರಬಾರ್ದು ಗೊತ್ತಾಯ್ತಾ ಇವಾಗ ಊಟಕ್ಕೆ ಎಗ್ ಬುರ್ಜಿ ಸೊಪ್ಪು ಕೀರೆ ಸೊಪ್ಪು ಹಾಕಿ ಮಾಡಿರೋ ಎಗ್ ಬುರ್ಜಿ ಕೀರೆ ಸೊಪ್ಪಿಂದ ನುಗ್ಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರ್ತದೆ ನುಗ್ಗೆ ಸೊಪ್ಪು ಇಲ್ಲದೆ ಇರೋಕ್ಕೆ ಕೀರೆ ಸೊಪ್ಪು ಅದಕ್ಕೆ ಏನೇನೋ ಮಸಾಲ ಪೌಡರ್ ಕಚ್ಕಾಯ ಪುಡಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋದು ಸೊ ಇವಾಗ ಊಟಕ್ಕೆ ಇದು ರೆಡಿ ಆಗ್ತಾ ಇದೆ ಇಲ್ಲಿ ಏನಿದು ಇದು ಮೊಸಪ್ಪು ಸಾರು ಮಿಕ್ಸು ಎಲ್ಲ ಸೊಪ್ಪು ಹಾಕಿ ಮಾಡಿ ಮೊಸಪ್ಪು ಸಾರು ರೆಡಿ ಇದೆ ಇಲ್ಲಿ ರೈಸ್ ರೆಡಿ ಇದೆ ಇಲ್ಲಿ ಮುದ್ದೆ ರೆಡಿ ಇದೆ ಇಲ್ಲಿ ಮಿಕ್ಸ್ ಮಾಡ್ಲಾ ಇಲ್ಲಿ ಎಗ್ ಬುರ್ಜಿ ಮಸಾಲೆ ಎಲ್ಲ ಹಾಕಿ ಮಾಡಿರೋ ಎಗ್ ಬುರ್ಜಿ ಅದಾದ್ಮೇಲೆ ಎಷ್ಟೊಂದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಹೋಗ್ಲಿ ಸ್ವಲ್ಪ ಇತ್ತು ಪಲ್ಯ ಜಾಸ್ತಿ ಆದ ಎಗ್ ಬುರ್ಜಿ ರೆಡಿ ಆಗಿದ ತಕ್ಷಣ ಊಟ ಮಾಡೋದು ಆಮೇಲೆ ಊಟ ಇನ್ನೇನು ರೆಡಿ ಆಯಿತು ಮುದ್ದೆ ಇದೆ ಸಾಂಬಾರು ಬಿಸಿ ಇಟ್ಟಿದ್ದೀವಿ ಎಗ್ ಬುರ್ಜಿ ರೆಡಿ ಎಲ್ಲನೂ ರೆಡಿ ಆಗಿದೆ
ಇವಾಗ ಊಟ ಮಾಡೋ ಟೈಮ್. ಸೊ ವ್ಲಾಗ್ ನಾನು ನಿಮಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ವ್ಲಾಗ್ ನಿಮಗೆ ಇವತ್ತಿನ ವ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಏನು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಾಮಾನ್ಯವರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಮೊಬೈಲ್ ನೋಡ್ತಾ ಇದ್ದಾರೆ. ಅವ್ರಿಗೆ ಇನ್ನೇನು ಕೆಲಸ ಇಲ್ಲ, ಮೊಬೈಲ್ ನೋಡೋದೇ ಕೆಲಸ. ಹಿಂಗೆ ಇವಾಗ ಊಟ ಮಾಡೋ ಟೈಮ್. ಚೆನ್ನಾಗಿರೋ ಅಂದರೆ ಸೊಪ್ಪು ಹಾಕಿ ಮಾಡಿರೋ ಕೀರೆ ಸೊಪ್ಪು ಅಥವಾ ಮುನ್ನುಗ್ಗೆ ಸೊಪ್ಪು ಹಾಕಿ ಮಾಡಿರೋ ಎಗ್ ಬೂಜಿ ಅಂದರೆ ನನಗೆ ಫೇವ್ರೇಟು. ಮೊಸಪ್ಪು ಹಾಕಿದ್ರಿಂದ ಸೈಡ್ಸ್ಗೆ ಏನಾದ್ರು ಬೇಕಲ್ಲ, ಹಾಗಾಗಿ ಆಮ್ಲೆಟ್ ಯಾವಾಗಲೂ ಮಾಡಿರ್ತೀವಿ ಅಂತ ಎಗ್ ಬೂಜಿ ಮಾಡಿದ್ದು. ಸೊ ಇವಾಗ ಊಟ ಮಾಡಿಬಿಟ್ಟು ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಇವಾಗ ಒಣಗಿದೆ, ಅದನ್ನು ಒಣಗಾಕ್ಬಿಟ್ಟು ಬರಬೇಕು. ಈಗ ಬೆಳಿಗ್ಗೆ ಟೈಮಲ್ಲಿ ಹಾಕಲ್ಲ, ಯಾಕೆಂದರೆ ತುಂಬ ಬಿಸಿಲಿರುತ್ತಲ್ಲ ಬೆಳಗ್ಗೆ ಟೈಮಲ್ಲಿ. ಸೊ ಫುಲ್ಲು ಬೆಳಗ್ಗೆ 8:00 ಬಿಸಿಲು ಶುರು ಆಗ್ಬಿಡುತ್ತೆ, ಬೆಳಗ್ಗೆನೇ ಹಾಕ್ಬಿಟ್ರೆ ತುಂಬ ಶೇಡ್ ಆದಂಗೆ ಆಗ್ಬಿಡುತ್ತೆ ಬಟ್ಟೆಗಳು ಅಂದ್ಬಿಟ್ಟು ನಾನು ನೈಟ್ ಹಾಕ್ತೀನಿ. ಬೆಳಗ್ಗೆ ಒಂದು 10-11 ಅಷ್ಟರಲ್ಲಿ ಎತ್ಕೊಂಡ್ಬಿಡ್ತೀನಿ, ಆಗ ಸರಿ ಹೋಗುತ್ತೆ ಅಂತ. ಸೊ ಇವಾಗ ಹಾಕಿದ್ದೀನಿ, ಊಟ ಮಾಡ್ಬಿಟ್ಟು ಒಣಗಾಕಿ ಕೊಟ್ಬಿಡ್ಬೇಕು. ಹಾಗೆ ನಾನು ವ್ಲಾಗ್ನೂ ಕೂಡ ಏನು ಮಾಡ್ತೀನಿ, ಫ್ಯಾಮಿಲಿ ವ್ಲಾಗ್ ಸ್ವಲ್ಪ ನಾವು ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ಅಷ್ಟೊಂದು ಜೊತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.